ಇನ್ನು ಎಷ್ಟೊತ್ತ ಕಾಯೋದು ಒಳಗಡೆ ದೇವ್ರ ದರ್ಶನಕ್ಕೆ ಹೋಗೋರ ಇಲ್ಲ ದೇವ್ರನ್ನ ಕರ್ಕಂಬರಕ್ ಹೋಗೋರ ಹೇಳಿರೋ ಒಳಗಡೆ ಹೋಗಿ ನುಗ್ಗೋಣ ಏನ್ ಇರ್ತಿದ್ಯಾ ಆಗ್ಲೇ ಹೇಳಿಲ್ವಾ ಒಳಗಡೆ ಸಿ ಸಿ ಕ್ಯಾಮರಾ ಇರುತ್ತೆ ಸೆಕ್ಯೂರಿಟಿ ಇರ್ತಾರೆ ಅಯ್ಯೋ ಏನು ನಿನ್ ಟೆನ್ಶನ್ ಒಳಗಡೆ ಹೋಗೋಣ ಸಿ ಸಿ ಟಿವಿ ಆಫ್ ಮಾಡೋಣ ಒತ್ತಾದಿಗ ಹೋದಾಗ ಹೋಗೋಣ ಅಣ್ಣ ಸುತ್ತಮುತ್ತ ಜನ ಇರ್ತಾರೆ ಅಲ್ಲಿ ಹೋಗಿ ಏನ್ ಮಾಡಕ್ ಆಗಲ್ಲ ಜೈನೋ ನೀನು ಒಂದಾದ್ಮೇಲೆ ಒಂದ್ ಟೆನ್ಶನ್ ಕೊಡ್ತಾನೆ ಇದೆಯಾ ಜನಕ್ಕೆ ಚದ್ರೋತರ ನೀನ್ ಯಾವಾಗ ನೀನ್ ಇವಾಗ್ನು ಇವಾಗ ದೇವಸ್ಥಾನದಲ್ಲಿ ಇರೋರ್ನೆಲ್ಲ ಹಾಕಿ ಹಾಕ್ಬಿಡ್ತೀವಿ ಆದ್ರೆ ಮಾನ್ಯತಾ ಮೇಡಮ್ ಏನ್ ವಾರ್ನಿಂಗ್ ಕೊಟ್ಟಿದ್ದಾರೆ ಅಂತ ನಿನಗ್ ಗೊತ್ತು ತಾನೆ ನನ್ ಮಗಳಿಗೆ ಏನು ಆಗ್ಬಾರ್ದು ನನ್ ಮಗಳು ಸೇಫ್ ಆಗಿರ್ಬೇಕು ಅಂತ ಅವ್ರು ಹೇಳಿದ್ರೆ ತಾನೆ ಇಲ್ಲ ಅಂತಿದ್ರೆ ಆ ಟೀ ಅಂಗಡಿ ಹತ್ರನೇ ಆ ಟಿ ಟಿಗೆ ಬೆಂಕಿ ಹೆಚ್ಚು ಬಿಡ್ತಿದ್ವಿ ಬರೋ ಅವಶ್ಯಕತೆನೆ ಇರ್ಲಿಲ್ಲ ಆದ್ರೂ ಇವ್ರು ಯಾರು ಬರ್ಲೇ ಇಲ್ವಲ್ರ ಇವಾಗ ಏನಿಲ್ಲ ಮಾಡೋದು ನೋಡೋವರೆಗೂ ನೋಡೋಣ ಆಮೇಲೆ ನಾವೇ ದೇವಸ್ಥಾನ ಒಳಗೆ ನುಗ್ಗೋಣ ಚಾರು ಮೇಡಮ್ ನ ಸೇಫ್ ಮಾಡಿ ಅವ್ರ ಇಬ್ಬರು ಬಿಡೋಣ ಅವತ್ತೇ ನಾನು ಈ ಜಾತಕ ನೋಡಿ ಪೂಜೆ ಮಾಡಿಸಿ ಅಂತ ಹೇಳಿದ್ದೆ ಅದೇ ನೀವು ಬರಲೂ ಇಲ್ಲ ಪೂಜೆನೂ ಮಾಡ್ಸಿಲ್ಲ ಅಮ್ಮ ಶಂಸಿಗುರುಗಳೇ ಬರಬೇಕು ಅಂತಾನೆ ಇದ್ದೆ ಮನೇಲಿ ನಾನಾ ತೊಂದರೆಗಳು ಅಷ್ಟೇ ನೀವು ಕಾಣಿ ಆಗ್ಬಿಟ್ಟ ನಾವು ಏನೇ ಅನ್ಕೊಂಡ್ರು ಹಣೆ ಬರೋದಲ್ಲಿ ಏನ್ ಬರ್ದಿರತ್ತೋ ಅದೇ ಆಗೋದು ಇವನ ಯಾವ ಜನ್ಮದ ಕರ್ಮ ಫಲನೋ ಅವನ ಅಪ್ಪ ಅಮ್ಮನಿಂದ ದೂರ ಆಗ್ಬೇಕಾಗಿತ್ತು ಆಗಿದ್ದ ಕರ್ಮ ಮೇಲೆ ಮತ್ತೆ ನಿಮ್ಮ ಹತ್ರ ಬಂದು ಸೇರಿದ್ದಾನೆ ಏನೂ ತೊಂದ್ರೆ ಇಲ್ಲ ಅಮ್ಮ ಆದ್ರೆ ನನ್ ಮಗ ಚೆನ್ನಾಗಿತ್ತ ಮೊದ್ಲಿನ ತರ ಆಗ್ತಾನ ಎಲ್ಲಾ ಸರಿ ಹೋಗತ್ತೆ ಆದ್ರೆ ನಾಗದೋಷ ಇದೆ ನಾಗದೋಷನಾ ಅಂತ ತಪ್ಪ ನನ್ ಮಗ ಏನು ಮಾಡಿಲ್ವಲ್ಲ ನೋಡಿ ಅಮ್ಮ ಎಲ್ಲ ಈ ಜನ್ಮದ್ದೇ ಆಗಿರಲ್ಲ ಕೆಲವೊಂದ್ಸಲ ಜನ್ಮ ಜನ್ಮದ ಕರ್ಮ ಇರ್ತವೆ ಇವರಿಗೆ ನಾಗರಕಲ್ಲಿಗೆ ಪೂಜೆ ಮಾಡೋಕ್ ಹೇಳಿ ಎಲ್ಲಾ ಸರಿ ಹೋಗತ್ತಮ್ಮ ಸರಿ ಗುರುಗಳೇ ನಾಳೆ ಮಂಗಳವಾರ ಕಾರ್ತಿಕೇಯನ ವಾರ ಆಶ್ಲೇಷ ಬಲಿ ನಾಗದೋಷ ಪರಿಹಾರ ಪೂಜೆ ಮಾಡಿಸ್ಬಿಡೋಣ ನಾಗದೋಷ ಇದ್ದಾಗ ವಿಷ್ಣುವಿನ ಆರಾಧನೆ ಮಾಡೋದು ತುಂಬಾ ಮುಖ್ಯ ಯಾಕಂದ್ರೆ ಆದಿಶೇಷನ ಮೇಲೆ ಶಯನ ಮಾಡೋಣ ಅಲ್ವಾ ನಾರಾಯಣ ಸ್ವಾಮಿ ಅವನ ಆಶೀರ್ವಾದದಿಂದ ಎಲ್ಲವೂ ಸುಖಾಂತಿ ಆಗುತ್ತೆ ನಾಳೆ ಸಂಜೆ ಪೂಜೆ ಮಾಡ್ಸೋಣ ನೀವೀಗ್ ಹೊರಡಿ ಅಮ್ಮ ತುಂಬಾ ಉಪಕಾರ ಆಯ್ತು ನಿಮ್ಮಿಂದ ಆ ಭಗವಂತ ಹೆಂಗೆ ನಡೆಸ್ತಾನೋ ಹಾಗೆ ಆಗ್ಲಿ ಅಮ್ಮ ನಿಮ್ಗೆಲ್ಲ ಒಳ್ಳೇದಾಗ್ಲಿಚಾರಿ ಬೇಗ ಬೇಗ ಅಂತ ಬೇಗ ಬನ್ನಿ ಮೇಡಮ್ ನಾನು ಹೇಗ್ ಬೇಗ ಬರಕ್ ಆಗುತ್ತೆ ಸೀಗ್ರೆ ಹಾಕೊಂಡಿದಿನಿ ರಾಮಾಚಾರಿ ನಾನು ಪಂಚೆ ಹಾಕಿಲ್ವಾ ಆದ್ರೂ ನಡೀತಿಲ್ವಾ ನೋಡ ನಿಂದ್ ಬೇರೆ ನಂದ್ ಬೇರೆ ನಂಗ ನಡಿಯೋದ ಅಣ್ಣ ಎಲ್ಲೂ ಕಾಣಿಸ್ತಾನೆ ಇಲ್ವಲ್ಲ ನಾನ್ ಬೇರೆ ಅವನ್ ಟೆನ್ಷನ್ ಆಗ್ತಾನೆ ಅಂದ್ರೆ ಇರೋ ಸಮಸ್ಯೆನೂ ಅವನ್ ಹೇಳಲಿಲ್ಲ ಪಂಚರ್ ಮಾಡಿ ಅದನ್ನ ನಾನೇ ಹ್ಯಾಂಡಲ್ ಅದರ ಈಗ ಆ ರೋಡಿಗಳೇನೋ ಅಣ್ಣಂಗೆ ತೊಂದರೆ ಕೊಡ್ತಾ ದೇವ್ರೆ ಅಣ್ಣಂಗೆ ಏನೋ ಆಗ್ತಿರಂಗ ನೋಡ್ಕೊ ಏನೋ ಊರ ರೀ ಅಲ್ಲ ನೀನು ಕೃಷ್ಣನ್ ಹುಡ್ಕೊಂಡ್ ಬರ್ತೀನಿ ಅಂತ ಹೋಗಿ ನೀನನ್ನೇ ಉರ್ಕೊಂಡ್ ಬರತ್ತರ ಆಯ್ತು ಅಯ್ಯೋ ಅಣ್ಣ ನಾನು ಆ ಕಡೆ ಎಲ್ಲ ಹುಡ್ಕಾಡ್ದ ಅವನ್ ಎಲ್ಲೂ ಸಿಗ್ಲೇ ಇಲ್ಲ ಅದೇ ಅಲ್ಲೇ ನೋಡಿ ಬಾ ಕೃಷ್ಣ ಎಲ್ಲೋ ಮಾಯ ಆಗಿದ್ದೆ ನೀನು ಎಲ್ರು ಅಲ್ಲಿ ಪೂಜೆಗೋಸ್ಕರ ನೀನು ಕಾಯ್ತಾ ಇದ್ದಾರೆ ಅದೇ ರಾಮಾಚಾರಿ ಅಣ್ಣನ ಹುಡ್ಕೊಂಡ್ ಬಂದೆ ಅಲ್ಲ ಇದೊಳ್ಳೆ ಸರಿ ಆಯ್ತು ಅವ್ನು ಹೋದ ಅವ್ನು ಉಟ್ಕೊಂಡ್ ನೀನ್ ಹೋದೆ ನಿಮ್ಮನ್ನ ಉಟ್ಕೊಂಡು ನಾವ್ ಬರ್ಬೇಕಾಯ್ತು ನೀವಿಬ್ರು ದೇವಸ್ಥಾನಕ್ಕೆ ಅಂತ ಬಂದು ಹೇಗ್ ಮಾಡಿದ್ರೆ ಹೇಗರು ಅಲ್ಲಿ ಪುರೋಹಿತರು ಕಾಯ್ತಾ ಇದಾರೆ ಅಣ್ಣ ಇನ್ನೊಂದ್ ಐದ್ ನಿಮಿಷ ಅಣ್ಣನ್ ಕರ್ಕೊಂಡ್ ಬಂದ್ಬಿಡ್ತೀನಿ ಅವ್ನು ಇಲ್ಲೆಲ್ಲೋ ಧ್ಯಾನ ಮಾಡ್ತಾ ಇರ್ತಾನೆ ಅವನ್ ಬರ್ತಾನೆ ಇವತ್ತಿನ ಪೂಜೆಗೆ ಮುಖ್ಯವಾಗಿ ಬೇಕಾಗಿರೋದು ನೀನು ನೀನ್ ಬಾ ಅಣ್ಣ ಐದು ನಿಮಿಷ ನಿಮ್ಗೆ ಯಾಕೆ ನಾನು ಹೇಳೋದು ಅರ್ಥ ಆಗ್ತಿಲ್ಲ ನೀವು ಹೋಗಿರಿ ನಾ ಬರ್ತೀನಿ ನನ್ ಟೆನ್ಷನ್ ನಿಮಗೆ ಅರ್ಥ ಆಗಲ್ಲ ಅದು ಏನಪ್ಪಾ ನಿನ್ ಸಮಸ್ಯೆ ಹೇಳ್ಬಿಡು ಅದೇನು ಅಂತ ಬಗೆಹರಿಸೋಣ ಅಣ್ಣ ನನ್ ಅಲ್ಲಿ ಅಣ್ಣ ಬಂದ ನೋಡಿ ಒಂದ್ ಕೆಲಸ ಮಾಡಿ ನೀವು ಹೋಗಿರಿ ನಾ ಕರ್ಕೊಂಡ್ ಬಂದ್ಬಿಡ್ತೇತಿ ಇಲ್ಲಪ್ಪ ನಾವು ಹೋಗ್ತೀವಿ ಬಿಡು ಬೇಡಪ್ಪ ನಾವು ಹೋಗಿ ಬರ್ತೀವಿ ನಿನ್ ಪೂಜೆಗೆ ಹೋಗೋ ಮೊದಲು ಅಲ್ಲ ನಾವು ಎರಡೇ ನಿಮಿಷ ನಾ ಅಣ್ಣನ ಜೊತೆ ಏನೋ ಮಾತಾಡ್ಬೇಕು ನಾ ಕರ್ಕೊ ಬರ್ತೀನಿ ನೀವ್ ಹೋಗಿರಿ ಸರಿ ಸರಿ ಮಾತಾಡ್ತಾ ನಿಂತ್ಕೋಬೇಡಿ ಅಲ್ಲಿ ಇಬ್ಬರು ಬೇಗ ಬಂದ್ಬಿಡಿ ಹಾ ಸರಿ ಸರಿ ಆಯ್ತು ಆರಾಮರ ಬೇಗ ಬನ್ನಿ

ನೆನ್ಸ್ಕೋಬೇಡ ಇಪ್ಪತ್ತೈದು ವರ್ಷದ ಸಂ ನೆನಪುಗಳನ್ನ ಮಾಡ್ಕೋಬೇಡ ಶಾಸ್ತ್ರಿಗಳೊಂದ್ ಜಾತಕ ನೋಡಿ ಅವನು ಕಂಟಕ ಇದೆ ಅವನಿಗೊಂದ್ ಪೂಜೆ ಮಾಡ್ಬೇಕು ಅಂದ್ರೆ ಹೇಳಿದ್ರು ಆದ್ರೆ ನಾವು ಜಾತ್ರೆಗೆ ಹೋದಾಗ ಮಾಡೋಣ ಮಾಡೋಣ ಅಂತ ಅದು ಮುಂದೆನೆ ಹಾಕ್ತಾ ಇದ್ವಿ ಅವತ್ ನಾವು ಮಾಡಿದ ತಪ್ಪು ಎಂತ ಅನೋ ಕಾರಣ ಆಯ್ತು ಅಂದ್ರೆ ಜಾತ್ರೆ ದಿನನೇ ನನ್ ಮಗ ಕಡದ ಹೋಗ್ಬಿಟ್ಟ ವರ್ಷ ಅವನಿಂದ ದೂರ ಇರೋಂಗಾಯ್ತು ಅತ್ತಮ್ಮ ಇವಾಗ ಒಂದ್ ಮಾಡದ್ನಲ್ವಾ ಎಲ್ಲ ಸರಿ ಹೋಗಿದೆ ಯಾಕೆ ಹಳೆದನ್ನೇ ನೆನ್ಸ್ಕೊಂಡ್ ಅಳ್ತೀರಾ ಕೆಲವು ಅಮ್ಮ ಮರ್ಯೋದಕ್ಕಾಗಲ್ಲ ನನ್ ಮಗ ಸಿಕ್ತ ನಿಜ ಅತಿ ಒನ್ ಪಟ್ ಕಷ್ಟ ಅಮ್ಮ ಇಲ್ದೇರೋ ನೋವು ಅವನು ನೆನ್ಸ್ಕೊಂಡ್ರೆ ತುಂಬಾ ಆಗುತ್ತೆ ಕೆಲವೊಂದ್ಸತಿ ಏನು ಮಾಡಕ್ಕಾಗಲ್ಲತ್ತೆ ನಮ್ ಕರ್ಮಗಳು ನಮ್ ಕಣ್ ಕಟ್ಬಿಡತ್ತೆ ಈ ಕರ್ಮ ಕಳಿಲಿಲ್ಲ ಅಂದ್ರೆ ಒಳ್ಳೆಯವ್ರ ಯಾರು ಕೆಟ್ಟವ್ರು ಯಾರು ಯಾವ್ದು ನಮಗ್ ಗೊತ್ತಾಗಲ್ಲ ಪುರೋಹಿತರ ಹೇಳ್ದಾಗೆ ಯಾವುದೋ ಒಂದ್ ಪೂಜೆ ಬಾಕಿ ಇತ್ತು ಅಂತ ಅನ್ಸುತ್ತೆ ಅದಕ್ಕೆ ಅವತ್ ನೀವು ದೇವಸ್ಥಾನಕ್ ಬರೋದು ಮುಂದೋಯ್ತು ಅದೇ ಇವತ್ತು ಆ ಭಗವಂತನೇ ನಿಮ್ಗೆ ದಾರಿ ಮಾಡ್ಕೊಟ್ಟಿದ್ದಾನೆ ಜೀವನದಲ್ಲಿ ಕಷ್ಟ ಬಂದ್ರೇನೆ ನಾವು ಗಟ್ಟಿ ಆಗೋದಂತೆ ಅವನ್ ಎಲ್ರಿಗೂ ಕಷ್ಟ ಕೊಡಲ್ಲ ಯಾರಿಗ್ ಸಹಿಸ್ಕೊಳ್ಳೋ ಶಕ್ತಿ ಇರತ್ತೆ ಅವ್ರಗ್ ಮಾತ್ರ ಕಷ್ಟ ಕೊಡೋದು ಆ ಭಗವಂತ ಪರೀಕ್ಷೆ ಮಾಡೋಕ್ ಆಯ್ಕೆ ಮಾಡಿರೋ ಶಿಲೆ ಆತಮ್ಮ ನಾವು ಹುಳಿ ಹಿಟ್ಟನ್ನ ಸಹಿಸ್ಕೊಂಡ್ರೆ ಗುಡಿ ಒಳಗಡೆ ಇರೋ ಮೂರ್ತಿ ಏಟ್ ತಡಿಯಕ್ ಆಗದೆ ಪುಡಿ ಆದ್ರೆ ದೇವಸ್ಥಾನಕ್ ಮೆಟ್ಲು ಮಾಡೋಕ್ ಉಪಯೋಗಿಸೋ ಕಲ್ಲಾಗ್ತಿವಷ್ಟೇ ಅಳ್ಬೇಡಿ ಅತ್ತಮ್ಮ ಕಷ್ಟ ಎಲ್ಲ ಕಳೀತು ದೇವ್ರದಯಿಂದ ಮಾವ ಹುಷಾರಾದ್ರೆ ಸಾಕು